ಫೇವ್ರೆ ಹೆಚ್ಚರನೇ ಆಗಿಲ್ಲ. ದೀಪು ಸ್ಕೂಲ್ಗೆ ಬೇರೆ ಲೇಟ್ ಆಯಿತು, ರೆಡಿ ಮಾಡಿಸ್ಬೇಕು. ಓ, ಏನಿವತ್ತು ನನ್ನ ಬಂಗಾರ ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ದಾಳೆ? ದೊಡ್ಡವಳಾಗಿದ್ದೀನಲ್ಲ ಮಮ್ಮಿ, ಇವತ್ತು ನಾನು ಯಾರ ಹೆಲ್ಪು ತಗೊಂಡಿಲ್ಲ, ನಾನೇ ರೆಡಿ ಆದೆ. ಓ ಹೌದಾ? ದೀಪು ಪುಟ್ಟ, ನಿನ್ನ ಟಿಫಿನ್ ಬಾ. ಕಳ್ಳಿ, ನಿತ್ಯ ಮಮ್ಮಿ ತಾನೇ ನೀನು ರೆಡಿ ಮಾಡಿದ್ದು, ಸುಳ್ಳು ಹೇಳಕ್ ಕಲ್ತಿದ್ಯಾ? ಅದು ನೀವು ಮಲಗಿದ್ರಲ್ವಾ, ನಿಮ್ಗಿನ್ನೂ ರೆಸ್ಪೆಕ್ಟ್ ಏನು ಅಂತ ನಾನೇ ಅವಳನ್ನ ರೆಡಿ ಮಾಡಿದೆ. ಥ್ಯಾಂಕ್ಸ್ ಅಕ್ಕ. ಈಗ ನೀವು ನನ್ನ ಸ್ಕೂಲಿಗೆ ಬಿಡ್ತೀರೋ ಅಥವಾ ಹೀಗೆ ಮಾತಾಡ್ಕೊಂಡು ನಿಂತಿರ್ತೀರೋ? ಬ್ಯಾಂಕ್ ಮ್ಯಾನೇಜರ್ ಸಾವಿರ ಪ್ರಶ್ನೆ ಕೇಳಿದ್ರು ಸರ್, ದುಡ್ಡು ಯಾಕೆ ಬೇಕು, ಏನು ಎತ್ತ ಅಂತ. ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಒಪ್ಪೋದಕ್ಕೆ ಸಾಕು ಬೇಕಾಗುತ್ತೆ. ಬ್ಯಾಂಕ್ ತುಂಬ ಸ್ಟ್ರಿಕ್ಟ್ ಅಲ್ವಾ, ನಮ್ಮ ದುಡ್ಡು ನಾವು ತೆಗಿಬೇಕು ಅಂತ ಇದೆಲ್ಲ ಮಾಡಲೇಬೇಕು. ಆದರೆ ಏನು ಮಾಡ್ತೀರಾ, ನಮ್ಮ ವೆಂಡರ್ಸ್ ಎಲ್ಲ ಕ್ಯಾಶ್ ಮಾತ್ರ ಇಸ್ಕೊಳ್ಳೋದು. ಸಾವಿರ ಹತ್ರ ಪ್ರಾಡಕ್ಟ್ ತೊಗೊಂಡು ನಾವು ಕ್ಲೈಂಟ್ಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಅಂದರೆ ನೀವು ಇವತ್ತು ಆಫೀಸಿಗೆ ಬರಲ್ವಾ ಸರ್? ಬರ್ತೀನಿ, ನಾನು ಡ್ರಾ ಮೆಟೀರಿಯಲ್ ತಗೊಳಕ್ಕೆ ನಾಳೆ ಹೋಗ್ತಾ ಇದ್ದೀನಿ. ನಾಳೆ ಬ್ಯಾಂಕ್ ರಜಾ ಅಲ್ವಾ, ಅದಕ್ಕೆ ಇವತ್ತು ಡ್ರಾ ಮಾಡೋಕ್ಕೆ ಹೇಳಿದೆ. ನೋಡಿ, ನಮ್ಮ ಕ್ಲೈಂಟ್ಸ್ ನಮ್ಮ ಪ್ರಾಡಕ್ಟ್ ನೋಡಿ ಯಾವುದೇ ಕಂಪ್ಲೇಂಟ್ ಮಾಡಬಾರ್ದು. ಸರಿ ಸರ್, ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು. ಟೀ ಕಾಫಿ ಏನಾದರೂ? ಬೇಡ ಸರ್, ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ನಾನು ಬರ್ತೀನಿ. ಓಕೆ. ಸರ್, ವರಿ ಮಾಡ್ಕೊಬೇಡಿ ಸರ್, ನಾನು ಯಾವತ್ತಾರು ನಿಮಗೆ ಕಡಿಮೆ ಕೊಟ್ಟಿದ್ದೀನಾ? ನನಗೆ ದುಡ್ಡಿನ ಬೆಲೆ ಗೊತ್ತು, ಅದಕ್ಕೆ 2,000 ಎಣಿಸ್ಕೊಟ್ಟಿದ್ದೀನಿ. ನನ್ನ ಕೈಗೆ ದುಡ್ಡು ಬಿಟ್ರೆ ಕೈ ಕಡಿಯುತ್ತೆ, ದುಡ್ಡು ಹೆಂಗೆ ಜಾಸ್ತಿ ಕೊಟ್ಬಿಟ್ರ ಅದಕ್ಕೆ 2,000 ಎಣಿಸ್ತಾ ಇದ್ದೀನಿ. ಎಣಿಸಿ ಎಣಿಸಿ.